ಎಲ್ರಿಗೂ ನಮಸ್ಕಾರ. ಹೌದು, HAL ನೇಮಕಾತಿ ಕರ್ನಾಟಕ. ವಿದ್ಯಾಭ್ಯಾಸ ಬಂದ್ಬಿಟ್ಟು 10ನೇ ಕ್ಲಾಸು ಹಾಗೂ ಡಿಪ್ಲೊಮೊವನ್ನು ನೀವು ಪಾಸ್ ಮಾಡಿದ್ದೆ ಆದರೆ ನೀವು ಕೂಡ ಈ ಒಂದು ಜಾಬ್ಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಉದ್ಯೋಗದ ಸ್ಥಳ ಬಂದ್ಬಿಟ್ಟು ಕರ್ನಾಟಕ ಆಗಿರುತ್ತೆ. ರೆಕ್ರೂಟ್ಮೆಂಟ್ ಬಂದ್ಬಿಟ್ಟು HAL ರೆಕ್ರೂಟ್ಮೆಂಟ್ ಆಗಿರುತ್ತೆ. 2020-23 ಬೆಂಗಳೂರಲ್ಲೇ ಕೂಡ ಇರುತ್ತೆ ಉದ್ಯೋಗ ಬಂದ್ಬಿಟ್ಟು. ನೀವು ಕೂಡ ಈ ಒಂದು ಜಾಬ್ಗೆ ಅಪ್ಲೈನ ಮಾಡ್ಬೋದು. ಬನ್ನಿ, ಈ ಜಾಬ್ನ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳೋಣ. ತಿಳ್ಕೊಳ್ಕಿಂತ ಮುಂಚೆ ಯಾರಿನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, HAL ರೆಕ್ರೂಟ್ಮೆಂಟನ್ನು 2023ರಲ್ಲಿ ಬೆಂಗಳೂರಲ್ಲೇ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಈ ಜಾಬ್ನಲ್ಲಿ ನಾನು ನಿಮಗೆ ತಿಳ್ಸೋಕೆ ಹೋಗ್ತಾ ಇರೋದು ಈ ಜಾಬ್ನ ಏನು ವಿವರ ಹಾಗೂ ಅದು ಅರ್ಜಿ ಶುಲ್ಕ ಏನಿರುತ್ತೆ, ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ, ಹಾಗೆ ಯಾವ ರೀತಿ ನಿಮಗೆ ಒಂದು ಪ್ರಮುಖ ದಿನಾಂಕಗಳೇನು ಎಲ್ಲವನ್ನು ಈ ಒಂದು ಜಾಬ್ನ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ. ಈಗ ಬನ್ನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಮೊದಲನೇದು, ಸಂಸ್ಥೆ ಹೆಸರು ಬಂದ್ಬಿಟ್ಟು ಇಂಡಿಯಾ, HAL ಇಂಡಿಯಾ ನೇಮಕಾತಿ 2023. ಸಂಸ್ಥೆ ಹೆಸರು ಬಂದ್ಬಿಟ್ಟು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಆಗಿರುತ್ತೆ. ಪೋಸ್ಟ್ ವಿವರ ನೋಡೋದೇ ಆದರೆ ಡಯಾಲಿಸಿಸ್ ತಂತ್ರಜ್ಞರು, ಅಂದರೆ ಕೈಗಾರಿಕಾ ಆರೋಗ್ಯ ಕೇಂದ್ರ ಅಂತ ಏನೊಂದು ಪೋಸ್ಟ್ನ ಒಂದು ಜಾಬ್ನ ಪ್ರೊಫೈಲ್ ಆಗಿರುತ್ತೆ. ಇನ್ನು ಒಟ್ಟು ಹುದ್ದೆಗಳು 2 ಹುದ್ದೆಗಳು ಖಾಲಿ ಇದೆ. ಇನ್ನು ಸಂಬಳ ಅವರು ಅಫಿಷಿಯಲ್ ನೋಟಿಫಿಕೇಶನಲ್ಲಿ ತಿಳಿಸಿರ್ತಾರೆ. ಇನ್ನು ಉದ್ಯೋಗದ ಸ್ಥಳ ಬಂದ್ಬಿಟ್ಟು ಬೆಂಗಳೂರಾಗಿರುತ್ತೆ ಹಾಗೂ ಕರ್ನಾಟಕ ಆಗಿರುತ್ತೆ. ಇನ್ನು ನೀವು ಈ ಒಂದು ಜಾಬ್ಗೆ ಅಪ್ಲೈನ ಮಾಡಬೇಕು ಅಂದರೆ ಆಫ್ಲೈನ್ ಮೋಡಲ್ಲಿ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಅಧಿಕೃತ ವೆಬ್ಸೈಟನ್ನು ನೋಡೋದೇ ಆದರೆ HAL.india.co.in ನೀವು ಭೇಟಿಯನ್ನು ಕೊಡಬೇಕಾಗುತ್ತೆ. ಇದ್ರ ಒಂದು ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ಸನ್ನು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಬನ್ನಿ ಈಗ ಯಾವ ರೀತಿ ಏನು ಅಂತ ಎಲ್ಲವನ್ನು ಸಂಪೂರ್ಣವಾಗಿ ವಿವರವಾಗಿ ತಿಳ್ಕೊತಾ ಹೋಗೋಣ. ಹೌದು, ನೋಡ್ಬೋದು ನೇಮಕಾತಿಯ ಅರ್ಹತೆ ಬಂದ್ಬಿಟ್ಟು ಭಾರತದ ಅಧಿಕೃತ ಅಧಿಸೂಚನೆ ಪ್ರಕಾರದ HAL ಭಾರತದ ಅಧಿಕೃತ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಮಾನ್ಯತೆ ಪಡೆದ ಯಾವುದೇ ಬೋರ್ಡ್ಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ 10ನೇ ತರಗತಿ ಅಥವಾ ಡಿಪ್ಲೊಮೊನ ಪೂರ್ಣಗೊಳಿಸಿದರೆ ಈ ಒಂದು ಜಾಬ್ಗೆ ಅಪ್ಲೈನ ಮಾಡ್ಬೋದು. ಇನ್ನು ವಯಸ್ಸಿನ ಮಿತಿಯನ್ನು ನೋಡಿದೆ ಆದರೆ ಅಭ್ಯರ್ಥಿಗೆ ಗರಿಷ್ಠ 40 ವರ್ಷಗಳಾಗಿದ್ದರು ಈ ಒಂದು ಜಾಬ್ಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರೋದಿಲ್ಲ, ನೋ ಅಪ್ಲಿಕೇಶನ್ ಫೀಸ್ ಆಗಿರುತ್ತೆ. ಇನ್ನು ಯಾವ ರೀತಿ ಆಯ್ಕೆ ಮಾಡ್ತಾರಪ್ಪ ಅಂದರೆ ಸಂದರ್ಶನದ ಮೂಲಕ ಒಂದು ಆಯ್ಕೆಯನ್ನು ಮಾಡ್ತಾರೆ. ಇನ್ನು HAL ಇಂಡಿಯಾ ಡಯಾಲಿಸಿಸ್ ತಂತ್ರಜ್ಞ ಉದ್ಯೋಗಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ನೀವೇನಿಲ್ಲ, ಜಸ್ಟ್ ನಾನು ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಪೋಸ್ಟ್ನ ಅಫಿಷಿಯಲ್ ಒಂದು ವೆಬ್ಸೈಟ್ ಲಿಂಕನ್ನು ನಾನು ನಿಮಗೆ ಕೊಟ್ಟಿರ್ತೀನಿ. ಅಲ್ಲೋಗಿ ನೀವು ಚೆಕ್ಕನ್ನು ಮಾಡಿದ್ರೆ ಕ್ಲಿಕ್ಕನ್ನು ಮಾಡಿದ್ರೆ ನಿಮಗೆ ಅಲ್ಲಿ ಸಿಗುತ್ತೆ ಈ ಒಂದು ವೆಬ್ಸೈಟು. ಇದನ್ನೇ ತಿಳಿಸಿದ್ದಾರೆ, ಯಾವ ರೀತಿ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಒಂದು ಅರ್ಜಿಯನ್ನು ಸಲ್ಲಿಸೋದು ಅಂತ. ನೀವು ಅಲ್ಲೋಗಿ ಒಂದು ಫಾರ್ಮನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ಮಾಡಿದ ನಂತರ ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಬೇಕಾಗುತ್ತೆ. ಯಾವುದಪ್ಪ ಅಂದರೆ ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡಿದ ನಂತರ ಇಲ್ಲಿ ನೋಡಿ ಅರ್ಜಿದಾರರು ಅರ್ಜಿ ನಮೂನೆಯನ್ನು ಸಂಬಂಧಿಸಿದ ದಾಖಲೆಗಳೊಂದಿಗೆ ಮುಖ್ಯ ವ್ಯವಸ್ಥಾಪಕರು HR ಇಂಡಸ್ಟ್ರಿಯಲ್ ಹೆಲ್ತ್ ಸೆಂಟರ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಬೆಂಗಳೂರು ಕಾಂಪ್ಲೆಕ್ಸ್ ಸುರಂದರಾಜ್ ರಸ್ತೆ ಬೆಂಗಳೂರು 560017ಗೆ ಕಳಿಸ್ಬೇಕಾಗುತ್ತೆ. ಇದನ್ನು ನೀವು ಕಳಿಸಿದ ಮೇಲೆ ಅವ್ರಿಗೆ ಅರ್ಜಿ ಆನ್ಲೈನ್ ಏನೊಂದು ಫಾರ್ಮ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ ಅದನ್ನು ಈ ಒಂದು ಅಡ್ರೆಸ್ಗೆ ಕಳಿಸ್ಬೇಕಾಗಿರುತ್ತೆ. ಇನ್ನು ಕೊನೆ ದಿನಾಂಕಗಳ ಬಗ್ಗೆ ಹೇಳೋದೇ ಆದರೆ ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ಆಗಿರೋ ದಿನಾಂಕ ಬಂದ್ಬಿಟ್ಟು 12/8/2023 ಆಗಿರುತ್ತೆ. ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಬಂದ್ಬಿಟ್ಟು 26/8/2023 ಗಂಟ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಇನ್ನು ನಾನು ಆಗಲೇ ಹೇಳ್ದಾಗೆ ಹೆಚ್ಚಿನ ಮಾಹಿತಿಗಾಗಿ ಅರ್ಜಿ ಸಲ್ಲಿಸುವ ಮುನ್ನ ಅಧಿಸೂಚನೆಯನ್ನು ನೀವು ಓದಿದ ನಂತರವೇ ಅರ್ಜಿಯನ್ನು ಸಲ್ಲಿಸಬೇಕು. ಅಫಿಷಿಯಲ್ ನೋಟಿಫಿಕೇಶನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೆ ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ಸನ್ನು ಕೂಡ ನಾನು ನನ್ನ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಯಾರಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ಹೊಸ ವಿಡಿಯೋದ ಜೊತೆ.